ನಮಸ್ಕಾರ. ರಾಮನಾರಾಯಣ್ ಅವರು ಹೇಳಿದಾಗೆ ಇದು ನನಗೆ ಒಂದು ಭಾಳ ಸ್ಪೆಷಲ್ ಚಿತ್ರ. ಮೊದಲನೇ ಬಾರಿಗೆ ಇಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಒಂದೇ ಸಿನಿಮಾದಲ್ಲಿ ಮೂರು ವಿಭಿನ್ನವಾದ ಪಾತ್ರಗಳನ್ನ ಮಾಡ್ತಿದ್ದೀನಿ. ಸಹಜವಾಗಿ ನಾವು ಒಂದು ಸಿನಿಮಾಗೆ ಈ ಥರದ ಒಂದು ಪಾತ್ರ ಇದೆ ಅಂದರೆ ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ನು, ಒಂದಷ್ಟು ಬಾಡಿ ಲ್ಯಾಂಗ್ವೇಜು, ಹೀಗೆ ಮಾತಾಡಬೇಕು, ಹೀಗೆ ನಡೀಬೇಕು ಅಂತ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊತೀವಿ. ಬಟ್ ಈ ಸಿನಿಮಾದಲ್ಲಿ ಚೆನ್ನಾಗಿ ಹಿಂಡಿದ್ರು ನನ್ನ. ಮೂರು ಪಾತ್ರಗಳು ಒಂದೇ ದಿವಸದಲ್ಲಿ ಅಷ್ಟು ಪಾತ್ರಗಳನ್ನ ಒಂದೇ ಸನ್ನಿವೇಶದಲ್ಲಿ ಮಾಡುವಂಥ ಸಾಕಷ್ಟು ಸೀನ್ಸ್ ಇದೆ. ಅಲ್ಲೆಲ್ಲ ಒಂದಷ್ಟು ಸೈಕಲ್ ಹೊಡೆದ್ವಿ. ಸೈಕಲ್ ಏನು ಹೊಡೆದಿಲ್ಲ, ಇಂಪ್ರೂವೈಸೇಷನ್ಸ್ ಬಹಳ ಚೆನ್ನಾಗಿ ಆಗ್ತಿತ್ತು. ನಾನು ಪರ್ಸನಲಿ ನಾನು ಸಿನಿಮಾ ನೋಡಿದಾಗ ತುಂಬ ಸಂತೋಷ ಆಯಿತು. ರಾಮನಾರಾಯಣ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಯಾಕಂದರೆ ಇಷ್ಟು ಪಾತ್ರಗಳು, ಇಷ್ಟು ನಟರಿದ್ದಾಗ ಸಿನಿಮಾಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ ಕೆಲವು ಸನ್ನಿವೇಶಗಳು ಹ್ಯಾಂಡ್ ಮಾಡುತ್ತೆ. ಬಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಸ್ಟ್ರೆಂತ್ಸ್ ಏನಿದೆ, ಕಾಮಿಡಿ ಆಗಿರ್ಬೋದು, ಇಲ್ಲ ಒಂದು ಸಂಗೀತ ಆಗಿರ್ಬೋದು, ಇಲ್ಲ ಡ್ಯಾನ್ಸ್ ಆಗಿರ್ಬೋದು, ಅವನ್ನೆಲ್ಲವೂ ನೀಟಾಗಿ ಮಿಶ್ರಣ ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಒಂದು ಅದ್ಭುತವಾದ ತಂಡ ಸಿಕ್ಕಿದೆ. ರವಿ ಬಸ್ರೂರವರು ಅದ್ಭುತವಾದ ಹಾಡುಗಳನ್ನ ಮಾಡಿದ್ದಾರೆ. ಅವರು ಮೆಲೋಡಿಯಸ್ ಹಾಡುಗಳನ್ನ ಮಾಡಿ ಒಂದಷ್ಟು ದಿವಸಗಳಾಗಿತ್ತು. ಸೊ ಈ ಸಿನಿಮಾಲಿ ಅದ್ಭುತವಾದ ಮೆಲೋಡಿಯಸ್ ಸಾಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆಯ ನಾಯಕ ನಟಿಯರು ಸಿಕ್ಕಿದ್ರು ಸಿನಿಮಾಲ್ಲಿ. ದೋಸ್ತಾಗಿ ಸಲ್ಮಾನ್ ಅವರಿದ್ದರು ಜೊತೆಗೆ. ಸೊ ಎಲ್ಲರೂ ನಿಷ್ಠೆಯಿಂದ ಮತ್ತೆ ಇನ್ನೊಂದು ಪ್ರಯತ್ನ ಮಾಡಿದ್ದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಖಂಡಿತವಾಗ್ಲೂ ನಿಮ್ಮ ಬೆಂಬಲ ಆ್ಯಂಡ್ ಜನಪ್ರೀತಿಯಿಂದ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ಸರ್, ಹಿಂದುಗಡೆ ಇರುವಂಥ ಪೋಸ್ಟರ್ ಬಗ್ಗೆ ಅದು ಯಾವ ರೀತಿ ಪಾತ್ರ ಎಷ್ಟೊಂದು ಚಾಲೆಂಜಿಂಗ್ ಆಗಿತ್ತು? ಮೂರು ಶೇಡ್ಗಳು ಇದೆಲ್ಲ ಇದ್ದು ಅದೊಂದು ಶೇಡ್ ಅಲ್ಲ, ಅದಿನ್ನೊಂದಿಲ್ಲ, ಮೂರು ಶೇಡ್ಗಳಿದೆ. ಅದಲ್ಲದೆ ಇನ್ನು ಎರಡು ರೀತಿಯಲ್ಲಿ ಕಾಣಿಸ್ಕೊಂಡು ಒಂದು ಸೂಪರ್ ಹೀರೋ ಪಾತ್ರ ಒಂದು ಸ್ವಲ್ಪ ಬರುತ್ತೆ. ಆಮೇಲೆ ಇದೊಂದು ಚುಲ್ಬುಲ್ ಸ್ವಾಮೀಜಿ, ಚುಲ್ಬುಲ್ ಸ್ವಾಮೀಜಿ ಅನ್ನೋ ಒಂದು ಪಾತ್ರದಲ್ಲಿ ಒಂದು ಕಾಮಿಡಿ ಸೀನಲ್ಲಿ ಬರುತ್ತೆ. ಬಟ್ ನನಗೆ ತುಂಬಾ ಕಷ್ಟವಾದ ಪಾತ್ರ ಅಂದ್ರೆ ಅದು, ಯಾಕಂದ್ರೆ ನಾವು ತುಂಬ ನಿಜ ಜೀವನಕ್ಕೆ ಹತ್ರವಾಗಿರುವಂಥ ಪಾತ್ರಗಳನ್ನ ಮಾಡಬೇಕಾದ್ರೆ ಅದನ್ನು ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗತ್ತೆ. ನಾನು ಜೆಂಟಲ್ಮೆನ್ ಮಾಡಿದಾಗ ಇದನ್ನು ನಾವೆಲ್ಲರೂ ಡಿಸ್ಕಸ್ ಮಾಡಿದ್ವಿ. ಸೊ ಬೇರೆ ಪಾತ್ರಗಳು ಬೇರೆ, ಬಟ್ ಆ ಪಾತ್ರ ನಿಜ ಜೀವನಕ್ಕೆ ತುಂಬ ಹತ್ರವಾಗಿತ್ತು. ಸೊ ಅದನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿ ಇಲ್ಲ, ಧರ್ಮಗಳ ವೇರಿಯೇಷನ್ ಅಂತ ಬರಲ್ಲ, ಅದೊಂದು ಹಾಸ್ಯ ಸನ್ನಿವೇಶದಲ್ಲಿ ವಿಲನ್ನ ರೇಗಿಸೋ ಸಮಯದಲ್ಲಿ ಬರುತ್ತೆ. ಬಟ್ ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಹೇಗಿರಬೇಕು, ನಾವು ಬೆಳೀತಾ ಬೆಳೀತಾ ಇಲ್ಲ ದುಡ್ಡು ಮಾಡ್ತಾ ಹೇಗೆ ಬದಲಾಗ್ತೀವಿ. ಚಿಕ್ಕ ವಯಸ್ಸಲ್ಲಿ ನಾವು ಅಂದ್ಕೊಂಡಿರ್ತೀವಿ ನಾನು ದೊಡ್ಡವನಾದ್ಮೇಲೆ ಹೀಗೇ ಇರಬೇಕು, ನಿಷ್ಠೆಯಿಂದ ಹೀಗೇ ಇರಬೇಕು, ನಾನು ನಡೆಯೋ ದಾರಿ ಹೀಗೇ ಇರಬೇಕು ಅಂತ. ಬಟ್ ಹೋಗ್ತಾ ಹೋಗ್ತಾ ಅದು ಎಲ್ಲೋ ಕಳ್ಕೊಳ್ತಾ ಹೋಗ್ತೀವಿ ನಾವು. ಬಟ್ ಅದನ್ನು ಈ ಸಿನಿಮಾಲಿ ರಾಮನಾರಾಯಣ ಅವರು ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬ ಮನುಷ್ಯ ಹೇಗಿರಬೇಕು, ಇನ್ನೊಬ್ಬರಿಗೆ ಹೇಗೆ ಸಹಾಯ ಮಾಡಬೇಕು, ಅವ್ನ ಜೀವನದಲ್ಲಿ ಹೇಗಿರಬೇಕು ಅನ್ನೋದು ಒಂದು ಸಣ್ಣ ಒಂದು ಪುಟ ಬರುತ್ತೆ ಈ ಸಿನಿಮಾಲಿ.